ಇವತ್ತು ನಾವು ಪನ್ನೀರ್ ಬಟರ್ ಗ್ರೇವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ಪನ್ನೀರ್ 200 ಗ್ರಾಮ್ ತೊಗೊಂಡಿದ್ದೀನಿ, ಬಟಾಣಿ ಬೇಯಿಸಿಟ್ಕೊಂಡಿರೋ ಬಟಾಣಿ ತೊಗೊಂಡಿದ್ದೀನಿ, ಬೆಣ್ಣೆ ತೊಗೊಂಡಿದ್ದೀನಿ, ಕಸ್ತೂರಿ ಮೆಂತಿ ತೊಗೊಂಡಿದ್ದೀನಿ, ಗರಂ ಮಸಾಲ, ಒಂದು ಸ್ವಲ್ಪ ಧನಿಯಾ ಪೌಡ್ರ್, ಅಚ್ಚಕಾರದ ಪುಡಿ, ಅರಶಿನ. ನಾನು 4 ಟೊಮೊಟೊ ತೊಗೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಇದು ಹುರ್ಕೊಳ್ಳೋದಕ್ಕೆ ಈರುಳ್ಳಿ, ಒಂದು ಸ್ವಲ್ಪ ಗೋಡಂಬಿ, ಗಸಗಸೆ, ಪಲಾವ್ ಎಲೆ ತೊಗೊಂಡು ನಾನು ಸ್ಟೌವ್ ಅಂಟಿಸ್ಕೊಂಬಿಟ್ಟು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಇವಾಗ ಬೆಣ್ಣೆ ಕರಗಿದೆ, ಈಗ ಪನ್ನೀರ್ ಹಾಕೊಳ್ತಾ ಇದ್ದೀನಿ. ನಾನು ಪನ್ನೀರ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೀನಿ, ಈಗ ಒಂದು ಪ್ಲೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾರಿಗೆ ನಾನು ಗೋಡಂಬಿನ ಗಸಗಸೆ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಈರುಳ್ಳಿ ಉಳ್ಳಾಗಿದೆ, ಈಗ ಜಾರಿಗೆ ಸೇರಿಸ್ಕೊಳ್ತೀನಿ. ಇದು ಈರುಳ್ಳಿ ತೆಕ್ಕೊಂಡಿದ್ದೀನಿ ಜಾರಿಗೆ, ಈಗ ಒಂದು ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ತೀನಿ. ನಾನು ಈರುಳ್ಳಿ ಹುರ್ಕೊಂಡಿರೋ ಬಾಣಲಿಗೆ ಸ್ವಲ್ಪ ಈಗ ಎಣ್ಣೆ ಹಾಕೊಂಡು ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಅದಕ್ಕೆ 2 ಚಿಕ್ಕ ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ, ಒಂದು ಚಕ್ಕೆ ಹಾಕೊಳ್ತೀನಿ. ಈಗ ಕಸೂರಿ ಮೇಥಿ ಹಾಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಈಗ ಟೊಮೆಟೊ ರುಬ್ಬಿಟ್ಕೊಂಡಿರೋದು ಹಾಕ್ತೀನಿ. ಈ ತರ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ, ಈ ತರ ಚೆನ್ನಾಗಿ ಬೇಯಬೇಕು. ಈ ತರ ಟೊಮೆಟೊ ಹಸಿ ವಾಸನೆ ಬಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇಷ್ಟು ಫ್ರೈ ಆದ್ರೆ ಸಾಕು ಟೊಮೊಟೊ. ಒಣ ಬಟಾಣಿ, ಹಸಿ ಬಟಾಣಿ ಇರ್ಲಿಲ್ಲ, ಒಣ ಬಟಾಣಿ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು. ಇದು ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಬಟಾಣಿ ಬೆಂದಿರುತ್ತೆ. ಗೋಡಂಬಿ, ಗಸಗಸೆ, ಈರುಳ್ಳಿ ರುಬ್ಬಿಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಈಗ ಜಾರ್ ತೊಳೆದ್ಬಿಟ್ಟು ನೀರ್ ಎಷ್ಟು ಬೇಕು ಅಷ್ಟು ನೀರ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನೀಗ ಪುಡಿಗಳೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ, ಗರಂ ಮಸಾಲ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಎಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗ. ಈಗ ಉಪ್ಪು ಎಷ್ಟು ಬೇಕಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಕುದಿ ಬರಲಿ, ಚೆನ್ನಾಗಿ ಕುದಿಲಿ. ಈಗ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಈಗ ಬಟಾಣಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಫ್ರೈ ಮಾಡ್ಕೊಂಡಿರೋ ಪನ್ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ.
ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಕುದಿಯಕ್ಕೆ ಬಿಡೋಣ. ಕುದಿಲಿ ಒಂದು ಸ್ವಲ್ಪ ಈಗ ಚೆನ್ನಾಗಿ ಕುದ್ದು ರೆಡಿ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ಇಷ್ಟು ಕುದ್ರೆ ಸಾಕು, ಚೆನ್ನಾಗಾಗಿದೆ. ಪನ್ನೀರ್ ಬಟರ್ ಬಟಾಣಿ ಗ್ರೇವಿ ರೆಡಿಯಾಗಿದೆ, ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಟ್ರೈ ಮಾಡಿರಿ. ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಪೂರಿಗೆ. ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ನಮ್ಮ ವಿಡಿಯೋ ಯಾರೇ ನೋಡ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ.